ಹೋಗಿದೆ ರುಚಿ ಸವಿಯಲು. ಸರಣ್ರಿ, ಎಲ್ರಿಗೂ ಮತ್ತೊಮ್ಮೆ ಆಹಾರ ಪ್ರೇಮಿಗಳಿಗೆ ಫುಡಿ ಬಾಲಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾವು ಇವತ್ತು ಅಥೆಂಟಿಕ್ ಸೀ ಫುಡ್ ನಮ್ಮ ಧಾರವಾಡದಾಗ ಎಲ್ಲಿ ಸಿಗ್ತದೆ ಅಂತೇಳಿ ತೋರ್ಸಕ್ಕೆ ಬಂದೇವಿ. ಅದು ಎಲ್ಪ ಅಂತಂದ್ರೆ ಓನ್ಲಿ ಫಿಶ್. ಇದ್ರ ಲೊಕೇಶನ್ ಬಂದ್ಬಿಟ್ಟು ಗಾಂಧಿನಗರ. ಗಾಂಧಿನಗರದಾಗ ಇರುವಂಥ ಈ ಒಂದು ಬಿಸ್ನೆಸ್ ಮಾಲ್ದ ಥರ್ಡ್ ಫ್ಲೋರ್ದಾಗ ಐತದೆ. ನಿಮ್ಗೆ ಲೊಕೇಶನ್ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿರಿ. ಬರೀ ಹಂಗಿದ್ರು ಹೋಗಿ ಅವ್ರ ಕಡೆ ಕೇಳುವಂಥ ಅಥೆಂಟಿಕ್ ಸೀ ಫುಡ್ನ ಅವ್ರು ಸರ್ವ್ ಮಾಡತ್ತಾರ. ಅವ್ರದ್ದು ಮೇನ್ ಬ್ರಾಂಚ್ ಇದ್ದಿದ್ದ ಹುಬ್ಬಳ್ಳಿ. ಸೊ ಅವ್ರ ಹುಬ್ಬಳ್ಳಿ ಧಾರವಾಡ ಎರಡೂ ಬಿ ಮಾಡ್ಯಾರೀಗ. ಬರೀ ಹಂಗಿದ್ರು ಹೋಗಿ ನೋಡಿದಂತೆ ಅವ್ರ ಕಡೆ ಸೀ ಫುಡ್ಸ್ ಮತ್ತೆ ಏನೇನು ಸಿಗ್ತಾವ. ನೀವು ನೋಡ್ಬೋದು ಇಲ್ಲೇ ಇದೊಂದು ಹೋಟೆಲ್ ಐತಲ್ಲ, ಫುಲ್ ಕರಾವಳಿ ಸ್ಟೈಲ್ ಮಾಡ್ಯಾರ. ಕರಾವಳಿ ಟ್ರೆಡಿಷನ್ ಒಂದು ಥೀಮ್ ಇಟ್ಕೊಂಡ ಈ ಒಂದು ಓನ್ಲಿ ಫಿಶ್ ರೆಸ್ಟೋರೆಂಟ್ ಮಾಡ್ಯಾರ. ಬರೀ ಹಂಗಿದ್ರೆ ಹೋಗಿ ಒಳಗೆ ಏನೇನೈತಿ ಅಂತ ಹೇಳಿ. ನಮ್ಮ ಹೆಸರು ಶ್ಯಾಮ್ ಅಂತ. ಶ್ಯಾಮ್, ಇದು ಹೋಟೆಲ್ ಮ್ಯಾನೇಜರ್. ಹೌದ್ರಿ. ಸೊ ಇದು ಹೋಟೆಲ್ ಥೀಮ್ ಇಟ್ಕೊಂಡು ಶುರು ಮಾಡಿದ್ರಿ? ಕರಾವಳಿ ಟೈಪ್ ಐತಲ್ಲ. ಹೌದ್ರಿ, ಅಂದ್ರೆ ಕರಾವಳಿ ಥೀಮ್ ಇಟ್ಕೊಂಡೇನೆ ಮಾಡಿದ್ದ. ಹೌದ್ರಿ. ಮತ್ತೆ ನಮ್ದ್ರಾಗ ಸ್ಪೆಷಲ್ ಅಂದ್ರೆ ಟೋಟಲ್ ಲೇಡೀಸ್ ಅಲ್ಲ. ಓಕೆ, ಸ್ಟಾಫ್ಸ್ ಎಲ್ಲ ಟೋಟಲ್ ಲೇಡೀಸ್. ನಮ್ಮಂದ್ರೆ ನಮ್ಮ ಆಂಟಿರ ಅದಾರೆ, ಅವರಿಂದ ಲೇಡೀಸ್ ಸದಸ್ಯ ಮಾಡ್ಬೇಕಂದ್ರೆ ಮಾಡಿದ್ರೆ ನಮ್ಮ ಹುಬ್ಳಿಯಾಗೂ ಐತಿ, ಅಲ್ಲೂ ಕೂಡ ಲೇಡೀಸ್ ಅದ ಟೋಟಲ್. ಸೊ ಇದು ಆಕ್ಚುಲಿ ಓನರ್ ಬಂದ್ಬಿಟ್ಟು ರೇಖಾ ಭಟ್ ಅಂತ. ಅವರು ಹುಬ್ಳಿ ಆಗಿರ್ತಾರೆ, ಸ್ವಲ್ಪ ಏಜ್ ಆಗಿದೆ. ಇಲ್ಲಿ ಬರ್ತಾರೆ ವೀಕ್ಲಿ ಅಥವಾ ನಾಲ್ಕೈದು ದಿವಸ ಒಮ್ಮೆ ಬಂದ್ಬಿಟ್ಟು ಇಲ್ಲೆಲ್ಲ ನೋಡ್ಕೊಂಡು ಹೋಗ್ತಾರೆ. ಮತ್ತೆ ಡೈಲಿ ಆಗಿ ಕ್ಯಾಮರಾದಾಗೆ ನೋಡ್ತಾನೆ ಇರ್ತಾರೆ. ಮತ್ತೆ ಏನಂದ್ರೆ ನಮ್ದೆಲ್ಲ ಎಲ್ಲ ಒಂದು ಫಿಶ್ ಥಾಲಿ ಎಲ್ಲ ಐತಲ್ಲ. ಇವಾಗ ಓನ್ಲಿ ಫಿಶ್ ಅಂದ್ರೆ ಓನ್ಲಿ ಸೀ ಫುಡ್ ಐಟಮ್ಸ್ ನ ಮೇಲೆ ಫೋಕಸ್ ಮಾಡಿದೆ. ಹೌದು, ಮುಂಚೆ ಎಲ್ಲ ಅದೇನಿತ್ತು ಫಿಶ್ ಇತ್ತು. ಇವಾಗ ಅಂದ್ರೆ ಕೆಲವು ಜನ ಅಲ್ಲಿ ಇದು ಮಾಡಿದಂದ್ರೆ ಮತ್ತೆ ಇವಾಗ ಬೇರೆ ಅಂದ್ರೆ ಬಿರಿಯಾನಿ ಸ್ಟಾರ್ಟ್ ಮಾಡಿದೆ. ಚಿಕನ್ ಖಾಲಿ ಮುಂಚೆ ಎಲ್ಲ ಸ್ಟಾರ್ಟಿಂಗ್ ಖಾಲಿ ಫಿಶ್ ಏನೇ ಮಾತಾನೆ. ಸೊ ನೀವು ಇಲ್ಲಿ ಏನ್ ಮಾಡ್ತಿರಲ್ಲ, ಹೋಮ್ ಸ್ಟೈಲ್ ಆಗಿ ಹೋಮ್ ಸ್ಟೈಲ್ ಆಗಿ. ಓಕೆ ಓಕೆ. ಸೊ ಟೋಟಲ್ ಇದ್ರದ್ದು ಎರಡು ಬ್ರಾಂಚ್ ಇದೆ. ಒಂದು ಹುಬ್ಳಿಯಾಗ ಐತೆ ಫಸ್ಟ್, ಸೆಕೆಂಡ್ ಇವಾಗ ಇಲ್ಲಿ ಜಸ್ಟ್ ಹುಬ್ಳಿ ವಿದ್ಯಾನಗರ. ವಿದ್ಯಾನಗರ ನಮ್ಮ ಹೊಸ ಕೋರ್ಟ್ ಐತಲ್ಲ, ಹೈಕೋರ್ಟ್ ಅದ್ರ ಅಪೋಸಿಟ್ ಶ್ರೇಯಾ ಚಂಬರ್ ಐತೆ. ಅದು ಕೂಡ ಥರ್ಡ್ ಫ್ಲೋರ್ದಾಗ ಐತೆ. ಮತ್ತೆ ಇವು ಕೂಡ ಹಿಂಗ ಐತೆ, ಇದಕ್ಕಿಂತ ಬಹಳ ದೊಡ್ಡದೈತೆ. ಇದಕ್ಕಿಂತ ದೊಡ್ಡ ಇದೊಂದು ಬಂದ್ಬಿಟ್ಟು ಇಲ್ಲಿ. ಹೌದ್ರಿ, ಇದು ಬೇಸಿಕಲಿ ಸ್ಟಾರ್ಟ್ ಮಾಡಿದ್ದು ರೇಖಾ ಬಟರ್. ಇದ್ರ ಟೈಮಿಂಗ್? ಇದ್ರ ಟೈಮಿಂಗ್ ಸರ್ ಬೆಳಿಗ್ಗೆ ನಮ್ದು 12 ಸ್ಟಾರ್ಟ್ ಆಗ್ಬೇಕು, 12 to 3:30. ಆಮೇಲೆ ಸಾಯಂಕಾಲ ಹಂಗೆ 6:30 to 7:00 ಟೈಮ್ ಹಾಕಾರೆ, 6:30 ಕಸ್ಟಮರ್ ಬಂದ್ಬಿಡ್ತಾರೆ. ಮತ್ತೆ ಟೈಮಿಂಗ್ಸ್ ಹಾಗೂ ಡಿನ್ನರ್ ಟೈಮ್ ರಾತ್ರಿ 10 ಮತ್ತೆ ಆಯ್ತು. ಕಿಚನ್ ನೋಡ್ಬೋದ? ಹೌದು, ಪರವಾಗಿಲ್ಲ ಸರ್. ಸೊ ಇದೆಲ್ಲ ನಿಮ್ದು ಸೀ ಫುಡ್ ಎಲ್ಲಿಂದ ಬರುತ್ತೆ ಸರ್? ಸೀ ಫುಡ್ ನಾವಂದ್ರೆ ಮುಂಚೆ ಎಲ್ಲ ನಾವು ಅದಂದ್ರೆ ಊರ್ ಕಡೆನೆ ತರ್ಸ್ತಿದೀವಿ. ಇವಾಗ ನಾವ್ ಭಟ್ಕಳ 1 hour ಆ ಕಡೆಯಿಂದ ಎಲ್ಲ ಮುಂಚೆ ಸ್ಟಾರ್ಟಿಂಗ್ ಇಂದ ಎಲ್ಲ. ಆಮೇಲೆ ನಮ್ದು ಸ್ವಲ್ಪ ಬಿಸ್ನೆಸ್ ಗ್ರೋತ್ ಐತಲ್ಲ, ಆಮೇಲೆ ಡಿಸ್ಟ್ರಿಬ್ಯೂಟರ್ ಇವ್ ಮಾಡಿ. ಓಕೆ ಓಕೆ. ಇವಾಗ ಡಿಸ್ಟ್ರಿಬ್ಯೂಟರ್ ಮಾಡಿ ಮತ್ತೆ ಹುಬ್ಳಿಂದ ಎಲ್ಲ ಮೀನ್ ಎಲ್ಲ ಇಲ್ಲ. ಸೊ ಇದೇನು ಡೈಲಿ ಬರುತ್ತಾ? ಡೈಲಿ ಬರುತ್ತೆ. ಮತ್ತೆ ಅಂದ್ರೆ ಜಾಸ್ತಿ ಅಂದ್ರೆ ಮಧ್ಯಾಹ್ನ ಸ್ವಲ್ಪ ಕಮ್ಮಿ ಬಿದ್ದು ಮಧ್ಯಾಹ್ನ ಮತ್ತೆ ಹೊರತಾ ಇರ್ತೇವೆ. ಓಕೆ ಓಕೆ. ಅಂದ್ರೆ ಫ್ರೆಶ್ ಇರುತ್ತೆ? ಫ್ರೆಶ್ ಇರುತ್ತೆ ಇವ್ರ ಇದೆ. ಸೊ ಅಂದ್ರೆ ಮಸಾಲಕ್ಕೆ ಏನ್ ಯೂಸ್ ಮಾಡ್ತೀರ ಸರ್? ಯಾವ ಮಸಾಲ ಎಲ್ಲ ಮಸಾಲ ಎಲ್ಲ ಇದು ನಮ್ಮ ಅಲ್ಲಿ ಮನೆಯಾಗೆ ಮಾಡ್ತೇವೆ, ಹೊರಗಡೆ ತರಂಗಿಲ್ಲ. ಎಲ್ಲ ಮಸಾಲ ರುಬ್ಬಿ ಮತ್ತೆ ಅದರಿಂದ ಗ್ರ್ಯಾಂಡರ್ ಮನೆಯಲ್ಲೇ ಐತೆ, ಎಲ್ಲ ರುಬ್ಬಿ ಅಲ್ಲಿಂದ ಮತ್ತೆ ಇದು ತರ್ತೇವೆ. ಅದ್ರಾಗ ಮತ್ತೆ ಕಲರ್ ಗಿಲ್ಲರ್ಸ್ ಏನು ಮತ್ತೆ ಏನೆಲ್ಲ ಅಂದ್ರೆ ಫುಲ್ ಕಲರ್ ಬ್ಯಾಡಗಿ ಮೆಣಸಿನ ಅದರಿಂದ ರೆಡ್ ಕಲರ್ ಎಲ್ಲ ಬರ್ತೈತಿ. ಮತ್ತೆ ನಾವೇನು ಅದರ ಕೆಮಿಕಲ್ ಅಂದ್ರೆ ಕಲರ್ ಗಿಲ್ಲ ಎಲ್ಲ ಮಿಕ್ಸ್ ಮಾಡಂಗಿಲ್ಲ. ಕಲರ್ ಗಿಲ್ಲ ಅಥೆಂಟಿಕ್ ಹೋಮ್ ಸ್ಟೈಲ್ ಕರಾವಳಿ ಫುಡ್. ಹೌದು ಸರ್. ಸ್ಪೆಷಲ್ ಅಂದ್ರೆ ಸರ್ ನಾವು ಮತ್ತೆ ಈಗ ಸ್ಪೆಷಲ್ ತಲೆಯಲ್ಲಿ ಪ್ರಾನ್ಸ್ ಸುಕ್ಕ ಕೊಡ್ತೇವೆ, ಮತ್ತೆ ಕಪ್ಪೆ ಚಿಪ್ ಅಂತೀರಲ್ಲ ಶೆಲ್ ಅವು ಕೊಡ್ತೇವೆ, ಮತ್ತೆ ಚಿಕ್ಕದ ಪ್ರಾನ್ಸ್ ಸುಕ್ಕ ಚಟ್ನಿ ಕೊಡ್ತೇವೆ ಅದರೊಟ್ಟಿಗೆ. ಮತ್ತೆ ಸ್ಪೆಷಲ್ ಆಗಿ ಅಂದ್ರೆ ಸೋಲ್ ಕಡಿ ಸೋಲ್ ಕಡಿ ಅಂದ್ರೆ ರೆಡ್ ಕಲರ್ ಬರ್ತೈತಿ, ಅವು ಅಂದ್ರೆ ಕೋಕೋನಟ್ ಎಲ್ಲ ಹಾಕಿ ಅದು ಮಾಡಿರ್ತೇವೆ.
ಅವು ಚೆನ್ನಾಗಿರುತ್ತೆ ಅಂದ್ರೆ ಆಫ್ಟರ್ ಈಟ್ ಆದಂತೆ ಅದು ಡೈಜೆಸ್ಟಿಂಗ್ ಎಲ್ಲ ಚೆನ್ನಾಗಿರುತ್ತೆ ಅವು ಮತ್ತೆ ಸ್ಪೆಷಲ್ ಎಲ್ಲ ಅದು ಕಸ್ಟಮರ್ ಬೇಸ್ ಮ್ಯಾಗೆ ಸ್ಟಾರ್ಟ್ ಮಾಡಿದ್ ನಾವು ಬಿರಿಯಾನಿ ಮತ್ತೆ ಇಲ್ಲಿ ಕಸ್ಟಮರ್ ಡೈಲಿ ಹೇಳ್ತಾರೆ ಬಿರಿಯಾನಿ ಕೊಡ್ರಿ ಸರ ಮತ್ತೆ ವೆಜ್ ಕೊಡ್ರಿ ಅಂತ ಅದ್ರ ಸಮಾನ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದೆ ವೆಜ್ ಥಾಲಿ ಎಲ್ಲ ವೆಜ್ ಥಾಲಿ ಸ್ಟಾರ್ಟಿಂಗ್ ಮಾಡಿರ್ಲಿಲ್ಲ ಇವಾಗ ಸ್ಟಾರ್ಟ್ ಮಾಡಿ ವೆಜ್ ಥಾಲಿನೂ ವೆಜ್ ಥಾಲಿ ಸ್ಟಾರ್ಟ್ ಮಾಡಿದ್ರೆ ವೆಜ್ ಬಿರಿಯಾನಿ ಐತಿ ಚಿಕನ್ ಬಿರಿಯಾನಿ ಐತಿ ಪ್ರಾನ್ಸ್ ಬಿರಿಯಾನಿ ಎಗ್ ಬಿರಿಯಾನಿ ಇವೆಲ್ಲ ಮತ್ತೆ ಇವಾಗ ಜಸ್ಟ್ ಸ್ಟಾರ್ಟ್ ಮಾಡಿದ್ವಿ ಕೇಳಿದ್ರಲ್ಲ ನಿಮ್ಗೆ ಏನೇನು ಸ್ಪೆಷಾಲಿಟಿ ಇಲ್ಲ ಏನೇನು ಟೈಮಿಂಗ್ಸ್ ಇದ್ರದ ಅಂತೇಳಿ ಸೊ ನಿಮಗೂ ಏನಾದರೂ ಅಥೆಂಟಿಕ್ ಸೀ ಫುಡ್ ಎಲ್ಲ ತಿನ್ಬೇಕು ಅನಿಸಿದ್ರೆ ನೀವು ಇಲ್ಲೇ ಒಳ್ಳೆ ಫಿಶಿಗೆ ಬರ್ರಿ ಇದ್ರ ಲೊಕೇಶನ್ ಎಲ್ಲ ನಾ ಡಿಸ್ಕ್ರಿಪ್ಷನ್ ಹಾಕೇನಿ ಹಾಗೂ ಇನ್ನೊಮ್ಮೆ ಟೇಸ್ಟ್ ಮಾಡಿ ನಿಮ್ಗೆ ಫುಡ್ ಬರ್ರಿ ಬರೀ ಹಂಗಿದ್ರೆ ನಮ್ಮ ಜೊತೆ ಇವತ್ತು ನಮ್ಮ ಫ್ರೆಂಡ್ ಸುಂದರ್ ಅವರು ಅದಾರ ಸೊ ಈಗ ನಾವು ಈಗ ಇನ್ನೇನು ಡಿಶಸ್ ಬಂದಾವೆಲ್ಲ ಹೇಳ್ಬಿಡ್ತೇವೆ ಫಸ್ಟಿಗೆ ಇದು ಪ್ರಾನ್ಸ್ ಫ್ರೈ ಪ್ರಾನ್ಸ್ ರವಾ ಫ್ರೈ ಇದೆ ನೆಕ್ಸ್ಟ್ ನಾವು ಒಂದು ಸುರ್ಮೈ ಸ್ಪೆಷಲ್ ತಾಲಿ ತೊಗೊಂಡೇವಿ ಈ ಸುರ್ಮೈ ಸ್ಪೆಷಲ್ ತಾಲಿದಾಗ ಏನು ಬರ್ತೈತೆ ಅಂದರೆ ಒಂದು ಸುರ್ಮೈ ಫ್ರೈ ಬರ್ತೈತಿ ನೆಕ್ಸ್ಟ್ ಸುರ್ಮೈ ಕರಿ ಹಾಗೂ ಎರಡು ಚಪಾತಿ ನೆಕ್ಸ್ಟ್ ಇದು ಸೋಲ್ಕಡಿ ಕೊಡ್ತಾರೆ ನೆಕ್ಸ್ಟ್ ನಾವು ಅದ್ರ ಜೊತೆ ಎಕ್ಸ್ಟ್ರಾ ಅಂತೇಳಿ ಈ ಒಂದು ಶೆಲ್ ಸುಕ್ಕ ಅಂತ ತೊಗೊಂಡೇವಿ ನೆಕ್ಸ್ಟ್ ಇದು ಪ್ರಾನ್ಸ್ಲಿಂದ ಮಾಡಿರುವಂಥ ಒಂದು ಸ್ಪೆಷಲ್ ಚಟ್ನಿ ಇದೆ ಚಟ್ನಿ ಟೈಪ ಹಾಗೂ ಇದು ಪ್ರಾನ್ಸ್ ಸುಕ್ಕ ಕೊಟ್ಟಾರ ನೆಕ್ಸ್ಟ್ ನಾವು ಬಂದಿದ್ದು ಚಿಕನ್ ತಾಲಿ ಚಿಕನ್ ತಾಲಿದ ಏನೈತಂತೆ ಸುಂದರ ಹೇಳ್ತಾರೆ ಚಿಕನ್ ತಾಲಿ ಒಳಗೆ ಬಂದು ಇದೊಂದು ಚಿಕನ್ ಕರಿ ಕೊಟ್ಟಿದ್ದಾರೆ ಚಿಕನ್ ಸುಕ್ಕ ಕೊಟ್ಟಿದ್ದಾರೆ ಒಂದು ಸೂಪ್ ಕೊಟ್ಟಿದ್ದಾರೆ ಇದು ಸಾಂಬಾರ್ ತರ ಇದು ಸೋರ್ ಕಡಿ ಅಂತ ಹೇಳಿ ಇದು ಇದೇನು ಕೋಸ್ಟಲ್ ಕಡೆಯೇ ಇದು ನಮ್ ತರ ನಮ್ ಉತ್ತರ ಕರ್ನಾಟಕದ ಮಜ್ಜಿಗೆ ತರ ಇದು ಕೋಸ್ಟಲ್ ಕಡೆ ಇದು ರೈಸ್ ಕೊಟ್ಟಿದ್ದಾರೆ ಎರಡು ಚಪಾತಿ ಕೊಟ್ಟಿದ್ದಾರೆ ಬರೀ ಹಂಗಿದ್ರೀಗ ಫಸ್ಟ್ ಈಗ ನಾವು ಪ್ರಾನ್ಸ್ ಲಿಂತ ಶುರು ಮಾಡೋದಂತ ನೋಡ್ಬೋದು ನೀವು ಇಲ್ಲಿದೆ ಪ್ರಾನ್ಸ್ ಫುಲ್ ರವಾ ಆಗೈತಿ ರವಾದ್ರ ಫುಲ್ ಫ್ರೈ ಮಾಡಿ ಮಸಾಲ ಒಳಗೆ ಕೋಟಿಂಗ್ ಮಾಡ್ಯಾರ ಟ್ರೈ ಮಾಡಿ ನೋಡೋದು ಬರೀ ಹಂಗಿಲ್ಲಂತೆ ಅಲ್ಟಿಮೇಟ್ ಐತೆ ನೋಡ್ರಿ ಇದರಂತರ ಇನ್ನು ಮಸಾಲ ಫ್ರೈನೂ ತೊಗೋಬೋದು ಹಾಗೂ ಇಲ್ಲ ಅಂದರೆ ಬೇಡ ನಮ್ಗೆ ರವಾ ಫ್ರೈ ಬೇಕಂದ್ರೆ ರವಾ ಫ್ರೈನೂ ತೊಗೋಬೋದು ನಾ ರೆಕಮೆಂಡ್ ಮಾಡೋದೇ ರವಾ ಫ್ರೈ ತೊಗೋರಿ ಯಾಕಂದ್ರೆ ಭಾರಿ ಐತಿ ರವಾ ಫ್ರೈ ಆ್ಯಸ್ ಯೂಶ್ವಲ್ ಭಾರಿ ಐತಿ ಸೊ ಬರ್ರಿ ಈಗ ನಾವು ಸ್ಪೆಷಲ್ ಸುರ್ಮೈ ತಾಲಿಗೆ ಹೋಗೋಣಂತ ಪ್ರಾನ್ಸ್ ಫ್ರೈ ತಿಂದ್ವಿ ಅದಂಕರ ಅಲ್ಟಿಮೇಟ್ ಐತೆ ನೆಕ್ಸ್ಟ್ ನಾವೀಗ ಫ್ರೈ ಹೋಗೋಣಂತ ನಂಗೆ ಭಾಳ ಇಷ್ಟ ಆಕೈತಿ ಸುರ್ಮೈ ಸೊ ಆಫ್ಟರ್ ಅ ಲಾಂಗ್ ಟೈಮ್ ಸುರ್ಮೈ ತಿನ್ನಾದೇನಿ ನಿಮ್ಮ ಮನ್ಯಾಗ ಮಾಡಿದ್ರೆ ಸುರ್ಮೈ ಫ್ರೈ ಹೆಂಗ ಆಕೈತಲ್ಲ ಸೇಮ್ ಹಂಗಾಗೈತೆ ನೋಡ್ರಿ ನೆಕ್ಸ್ಟ್ ಶೆಲ್ ಬಂದಾವ ನೋಡ್ರಿ ನೀವನ್ನ ಟ್ರೈ ಮಾಡಿ ನೋಡೋದಂತ ದಿಸ್ ಈಸ್ ಮೈ ಫಸ್ಟ್ ಟೈಮ್ ಶೆಲ್ನ ಟ್ರೈ ಮಾಡತ್ತೀನಿ ನಾನು ಹೆಂಗೈತಂತೆ ನಾಂಕರ್ ನೋಡಿಲ್ಲ ಇನ್ನು ಮಟ್ಟ ನಮ್ಗಿಂತ ಸುಂದರವ್ರು ಹೇಳ್ಕೊಡ್ತಾರೆ ಹೆಂಗ್ರಿ ತಿನ್ನೋದಿದ್ದೇನೆ ಏನಿಲ್ಲ ರೀ ಒಂದ್ ಶೆಲ್ ತಗೊಂಡ ಏನಿಲ್ಲ ಹಿಂಗ್ ಮಾಡಿ ತೆಗೆದು ಮಾಂಸ ಇರತ್ತಲ್ಲ ತಿನ್ನೋದು ಶೆಲ್ ಬಿಟ್ಟು ಏನಿಲ್ಲ ನೋಡಿ ಟ್ರೈ ಮಾಡೋದು ಹಂಗಿದ್ರಿ ಈಗ ಓ ಮೈ ಗಾಡ್ ನೋಡಿಲ್ಲ ಇದ್ರೊಳಗೆ ಏನು ಕಾಣೋದಿತ್ತಲ್ಲ ಇದ್ರದ ಒಂದು ಫ್ಲೆಶ್ ಇರ್ತೈತಿ ಸೊ ಇಟ್ಸ್ ಆಲ್ರೆಡಿ ಕುಕ್ಡ್ ಆ್ಯಂಡ್ ಐ ಆಮ್ ಈಟಿಂಗ್ ಇಟ್ ನೆಕ್ಸ್ಟ್ ಚಿಕನ್ ತಾಲಿ ಟ್ರೈ ಮಾಡೋಣ ಬರ್ರಿ ಸೊ ಚಿಕನ್ ತಾಲಿದಾಗ ಚಿಕನ್ ಸುಕ್ಕ ಕೊಟ್ಟಾರ ಚಿಕನ್ ಕರಿ ಐತಿ ಅವು ಇದೊಂದು ಎಕ್ಸ್ಟ್ರಾ ಕರಿ ಐತಿ ಆಮೇಲೆ ಇದ ಸೋಲ್ ಕಡಿ ರೈಸ್ ಚಪಾತಿ ಕೊಟ್ಟಾರ ಪರ್ಫೆಕ್ಟ್ಲಿ ಕುಕ್ ಚಿಕನ್ ತಾಲಿ ಆ್ಯಸ್ ಯೂಶ್ವಲ್ ಗ್ರೇವಿ ಅಂತಾರ ಮಸ್ತ್ ಐತಿ ನಮಗೆ ನಾರ್ಮಲ್ ಗ್ರೇವಿ ಥರ ಅನ್ಸಂಗಿಲ್ಲ ಒಂದು ಸ್ವಲ್ಪ ಮೈಲ್ಡ್ ಸ್ಪೈಸಿನೂ ಐತಿ ಹಾಗೂ ಏನು ಟೇಸ್ಟ್ ಅಂತ ಇರ್ತೈತಲ್ಲ ಅದು ಭಾರಿ ಐತಿ ಸೊ ಕಸ್ಟಮರ್ಸ್ ಇವು ಹೇಳಕತ್ತಾರಂತೆ ನಾವು ಬಿರಿಯಾನಿನೂ ಕೊಡ್ರಿ ಬಿರಿಯಾನಿನೂ ಕೊಡ್ರಿ ಅಂತೇಳಿ ಚಿಕನ್ ಬಿರಿಯಾನಿ ಪ್ರಾನ್ಸ್ ಬಿರಿಯಾನಿ ಇವನ್ನೆಲ್ಲ ಹೊಸ ಹೊಸದಾಗಿ ಟ್ರೈ ಮಾಡತ್ತಾರ ಸೊ ಡ್ಯೂ ಟು ಕಸ್ಟಮರ್ಸ್ ಕಸ್ಟಮರ್ಸ್ ರಿವ್ಯೂ ಸಂಬಂಧನೇ ಇಷ್ಟ ಶುರು ಮಾಡ್ಯಾರ ಟ್ರೈ ಮಾಡಿ ನೋಡೋದು ಬರ್ರಿ ಹೆಂಗೇನಂತೆ ಬಿರಿಯಾನಿ ತೊಗೊಂಡೆಲ್ಲ ಐಟಮ್ಸ್ ತಿನ್ನೋದು ಲಾಸ್ಟಿಗೆ ಬಿರಿಯಾನಿ ಟ್ರೈ ಮಾಡತ್ತೇವೆ ಬಿರಿಯಾನಿ ಅಂಕರ್ ಎಲ್ಲರಿಗೂ ಇಷ್ಟ ಆಗತೈತಿ ಅಂದರೆ ನಮ್ಮ ಫೀಟ್ ಟ್ರೇಡ್ ಮಾರ್ಕ್
ಫುಡ್ ಅದ ಬಿರಿಯಾನಿ ಫಸ್ಟ್ ಬೈಟ್ ಟ್ರೈ ಮಾಡತ್ತೀನಿ. ಚಿಕನ್ ಏನೈತಲ್ಲ ಪರ್ಫೆಕ್ಟ್ಲಿ ಕುಕ್ ಆಗೈತೆ. ನೀವು ಕೆಲವೊಂದು ಬಿರಿಯಾನಿದಾಗ ನೋಡ್ತಿರ್ಬೋದ ಒಳಗೆ ಏನು ಪೀಸ್ ಇರ್ತೈತಲ್ಲ ಇನ್ನು ಹಸಿನ ದಟ್ ಈಸ್ ನಾಟ್ ಅ ಗುಡ್ ಸೈನ್ ಆಫ್ ಅ ಬಿರಿಯಾನಿ. ಫುಲ್ ಒಳಗಿನ ಮಟ್ಟ ಹೋದ್ರೂ ಪೀಸ್ ಪರ್ಫೆಕ್ಟ್ಲಿ ಕುಕ್ ಆಗೈತೆ, ದಟ್ಸ್ ಮೋಸ್ಟ್ಲಿ ಇಂಪಾರ್ಟೆಂಟ್. ಸೊ ಈಗ ಲಾಸ್ಟಿಗೆ ಈ ಒಂದು ಸೋಲ್ ಕಡಿನ ಟ್ರೈ ಮಾಡತ್ತೇವೆ. ನೋಡ್ರಿ ಇಲ್ಲಿ ಹೆಂಗೈತಿ ಸೋಲ್ ಕಡಿ. ಇದ್ರದ್ದು ವಿಶಿಷ್ಟತೆ ಏನಪ್ಪಾ ಅಂತಂದ್ರೆ ನಿಮ್ಗಿದ ಡೈಜೆಷನ್ಗೆ ಭಾಳ ಹೆಲ್ಪ್ ಮಾಡ್ತೈತಿ. ಅಂದರೆ ಇದು ನಮ್ಗೆ ಉತ್ತರ ಕರ್ನಾಟಕದ ಸೈಡ್ ಇದನ್ನು ನೀವು ರಾಗಿ ಅಂಬ್ಲಿ ಅಂತಲೂ ಅನ್ಬೋದೆ. ನಾನು ಇನ್ನೂ ಟೇಸ್ಟ್ ಮಾಡಿಲ್ಲ, ಹೆಂಗೈತೆ ಅಂತ ನೋಡಿ ಟೇಸ್ಟ್ ಮಾಡೋಣ. ಹಿಂಗೆ ಕುಡಿದ್ರೆ ಏನೇನು ನಾವು ನಾನ್ ವೆಜಿಟೇರಿಯನ್ ತಿಂದಿರ್ತೀವಲ್ಲ ಅವ್ರ ಅಟ್ಲೀಸ್ಟ್ ಸೀ ಫುಡ್ ಏನು ತಿಂದಿರ್ತೀವಲ್ಲ ಸೊ ಅದು ಡೈಜೆಷನ್ ಹಾಕ ಭಾಳ ಹೆಲ್ಪ್ ಮಾಡ್ತೈತಿದ್ದ. ಬರೀ ಹಂಗಿರ ಸುಂದರ ಟ್ರೈ ಮಾಡೋಣ ಅಂತ ಶಿವ. ಒಂಥರ ಮಜ್ಜಿಗೆ ಥರ ಐತಿ, ಮಜ್ಜಿಗೆ ಥರನೂ ಅನ್ಬೋದು, ರಾಗಿ ಅಂಬ್ಲಿನೂ ಅದ್ರ ನಡುಕ ಐತಿದೆ, ರಾಗಿ ಅಂಬ್ಲಿ ಹಾಗೂ ಮಜ್ಜಿಗೆ ನಡುಕ. ಬಟ್ ಟೇಸ್ಟ್ ಏನೋ ಒಂಥರ ಡಿಫ್ರೆಂಟ್ ಐತಿ. ನಂಗೆ ಮಾತ್ರ ಇದೆಲ್ಲ ಊಟ ಆದ್ಮೇಲೆ ತಿಂದ ಕುಡೋದೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಅನ್ಸತ್ತೆ. ಹಾಂ, ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಬರ್ತೈತಿ ನಿಮಗೆ. ಸೊ ಈಗ ನಮಗೆ ಒಂದು ಸೀ ಫುಡ್ ಬ್ಲಾಗ್ ಮಾಡಿದ್ದೆ, ಬಟ್ಟಿ ಮಸ್ತ್ ತುಂಬೈತಿ. ನಿಮಗೆ ವಿಡಿಯೋ ಹೆಂಗೆ ಅನಿಸ್ತಂತೇಳಿ ಕಮೆಂಟ್ ಮಾಡಿರಿ. ನಮಗೇನಾದರೂ ಇಂಪ್ರೂವ್ಮೆಂಟ್ ಆಗಬೇಕಿತ್ತು ಅದನ್ನು ಕಮೆಂಟ್ ಮಾಡಿರಿ. ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆದಷ್ಟು ಅಂತ. ಬಿರಿಯಾನಿ ಎಲ್ಲ ಹೊಸದೇ ಹೋದೆ ಸ್ಟಾರ್ಟ್ ಮಾಡೋಣ. ಸೊ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಬಂದು ಇಲ್ಲಿ ಟ್ರೈ ಮಾಡ್ಬೋದೆ. ಸೊ ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ನಮ್ಗೆ ಸಪೋರ್ಟ್ ಮಾಡಿರಿ.